ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದು ರೆಸಿಪಿ ತೊಗೊಬಂದಿದ್ದೀನಿ. ಚಪಾತಿಗೆ ಎರಡು ಥರ ಪಲ್ಯ ಮಾಡಿ ನಾನು, ಸೂಪರ್ ಕಾಂಬಿನೇಷನ್ ಇರುತ್ತೆ ಈ ಪಲ್ಯ, ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಅಷ್ಟೇ, ಇನ್ನೂ ಯಾರೆಲ್ಲ ಈ ರೀತಿ ಟ್ರೈ ಮಾಡಿಲ್ಲ, ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಚಪಾತಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಎರಡು ಪಲ್ಯಗಳು. ಅದನ್ನು ಹೇಗೆ ಮಾಡೋದು ಅಂತ ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ. ಮೊದಲಿಗೆ ಚಪಾತಿ ಮಾಡಿ ಇಟ್ಕೊತಾ ಇದ್ದೀನಿ ಸ್ನೇಹಿತರೆ. ಚಪಾತಿ ರೆಡಿ ಇದ್ದರೆ ಪಲ್ಯ ಮಾಡೋದು ಎಷ್ಟೊತ್ತಲ್ವಾ, ಹಾಗೆ ಪಲ್ಯಗೂ ಕೂಡ ಅಷ್ಟೇ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೂಡ ಒಂದು ಬಾಣಲಿ ಇಟ್ಟು ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಮತ್ತು ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಮತ್ತು ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಹಸಿಮೆಣಸಿನಕಾಯಿ ಅಷ್ಟೇ, ನಿಮಗೆ ಖಾರ ನೋಡಿ ಖಾರದ ತಕ್ಕಾಗೆ ಹಸಿಮೆಣಸಿನಕಾಯಿ ಹಾಕ್ಕೊಳ್ಳಿ. ಹಾಗೆ ನಾನು ಸ್ವಲ್ಪ ಈರುಳ್ಳಿ, ಹಾಗೆ ಕ್ಯಾಪ್ಸಿಕಮ್ ಕೂಡ ಆಪ್ಷನಲ್ಲೂ, ಕ್ಯಾಪ್ಸಿಕಮ್ ಇತ್ತು ನಮ್ಮ ಮನೇಲಿ, ಹಾಗಾಗಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ, ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಅಡುಗೆ ರೆಡಿ ಆಗುತ್ತೆ. ಹಾಗೆ ಕೂಡ ಒಂದು ಸ್ವಲ್ಪ ಟೊಮೊಟೊ, ಹಾಗೆ ಕೊತ್ತಂಬರಿ ಸೊಪ್ಪು, ಇನ್ನು ತುರಿದಿಟ್ಕೊಂಡಿರ್ತಕ್ಕಂಥ ಬೀಟ್ರೋಟು ಅಂದರೆ ಆರೋಗ್ಯಕ್ಕೆ ಎಷ್ಟು ಬೆನಿಫಿಟ್ಸ್ ಇದೆ ಗೊತ್ತಾ ಸ್ನೇಹಿತರೆ? ನಮಗೆ ಬ್ಲಡ್ ಏನಾದರೂ ಸ್ವಲ್ಪ ಕಡಿಮೆ ಇತ್ತು ಅಂದರೆ ಬೀಟ್ರೋಟ್ ಪಲ್ಯ ಮಾಡಿ ತಿನ್ನೋದ್ರಿಂದ ವಾರಕ್ಕೊಂದು 2-3 ಮಾಡಿ ತಿನ್ನಿ, ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹಾಗೆ ಫೈನಲಿ ಚಪಾತಿ ಜೊತೆಗೆ ಒಂದು ಪಲ್ಯ ರೆಡಿ ಆಯಿತು, ಅದು ಬೀಟ್ರೋಟ್ ಪಲ್ಯ. ತುಂಬಾ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇನ್ನೂ 2 ಚಪಾತಿ ಎಕ್ಸ್ಟ್ರಾ ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆ ಸ್ನೇಹಿತರೆ, ಇನ್ನೊಂದು ಕಡೆ ಬಾಣಲಿ ಇಟ್ಕೊಂಡು ಅದಕ್ಕೂ ಸ್ವಲ್ಪ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಮತ್ತು ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ ಎಲ್ಲ ಹಾಕ್ಕೊಂಡು ಇದನ್ನು ಅಷ್ಟೇ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿ, ಟೊಮೊಟೊ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಪಲ್ಯ ನಾನು ಮಾಡ್ತಾ ಇರೋದು, ಇನ್ನೊಂದು ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಪಲ್ಯ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಎಲ್ಲದಕ್ಕೂ ಕಾಂಬಿನೇಷನ್, ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ. ಈ ರೀತಿ 2 ಥರದ ಪಲ್ಯ ಮಾಡ್ಕೊಂಡಿದ್ದೆ ನಾನು ಚಪಾತಿ ಜೊತೆ, ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ. ಮನೆಯಲ್ಲಿ ನಾವು ಮನೇಲಿ ಇರ್ತಕ್ಕಂಥ ಸಾಮಾನ್ಯ ಬಳಸಿ ಹೇಗೆ ರುಚಿಯಾಗಿ ಅಡುಗೆ ಮಾಡಿ ತಿನ್ಬೋದು ಅನ್ನೋದು ಕೂಡ ಇದು ಒಂದಾಗಿರುತ್ತೆ. ಸಖತ್ತಾಗಿರುತ್ತೆ ಸ್ನೇಹಿತರೆ. ಇನ್ನೂ ಡಿಫ್ರೆಂಟ್ ಟೈಪಲ್ಲೂ ಮಾಡ್ಬೋದು, ಬೀಟ್ರೋಟ್ ಪಲ್ಯ ಆಗಿರ್ಬೋದು, ಮತ್ತು ಆಲೂಗೆಡ್ಡೆ ಪಲ್ಯ ಆಗಿರ್ಬೋದು, ಎಲ್ಲನೂ ಅಷ್ಟೇ ಡಿಫ್ರೆಂಟಾಗಿ ಮಾಡ್ಬೋದು. ನಾನು ಮನೇಲಿರ್ತಕ್ಕಂಥ ಸಾಮಗ್ರಿನೇ ಬಳಸಿ ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಆಲೂಗೆಡ್ಡೆ ಕೂಡ ಅಷ್ಟೇ, ಒಂದು 3 ವಿಜಿಲ್ ಕೂಗಿಸ್ಕೊಂಡಿದ್ದೆ, ಚೆನ್ನಾಗಿ ಬೆಂದಿತ್ತು ಆಲೂಗೆಡ್ಡೆ ಕೂಡ. ಅದನ್ನು ಅಷ್ಟೇ ರೀತಿ ನೀಟಾಗಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತಾಗಿರುವಂತಹ ಆಲೂಗೆಡ್ಡೆ ಪಲ್ಯ ರೆಡಿಯಾಗುತ್ತೆ. ನೋಡಿ, ಚಪಾತಿ ಜೊತೆ ಅಂತೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಗೊತ್ತಾ, ಆಲೂಗೆಡ್ಡೆನೂ ಒಂದು ಆರೋಗ್ಯವಾದಂತಹ ತರಕಾರಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಮತ್ತು ಆಲೂಗೆಡ್ಡೆ ಪಲ್ಯ. ತಿಂತಾ ಇದ್ದೆ, ಇನ್ನೂ 1-2 ಚಪಾತಿ ಎಕ್ಸ್ಟ್ರಾ ತಿನ್ನೋಣ ಅನ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಸ್ನೇಹಿತರೆ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ಪ್ಲೀಸ್ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಮಾಡ್ತಕ್ಕಂಥ ವಿಡಿಯೋಸು ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಗುರುವಾರ ಆಗಿತ್ತು, ತುಂಬಾ ಚೆನ್ನಾಗಿ ರಾಯರು ದರ್ಶನ ಮಾಡೋಣ ಅಂತೇಳಿ ರಾಯರ ಸಮಿತಿಗೆ ಹೋಗಿದ್ದೆ. ಇದನ್ನು ರಾ ವಿಡಿಯೋಸ್ ಹಾಗೆ ಹಾಕಿ ನೋಡಿ.
ಇನ್ನು ಎಲ್ಲ ನೋಡ್ಕೊ ಬಂದ್ರಲ್ವಾ ಸ್ನೇಹಿತರೆ, ರಾಯರು ನಿಮಗೂ ಕೂಡ ಅಷ್ಟೇ, ಎಲ್ರಿಗೂ ಒಳ್ಳೇದು ಮಾಡಲಿ. ಇನ್ನು ನೋಡಿ ಸ್ನೇಹಿತರೆ, ನನ್ನ ಮಗನ ಕೆಲಸನ ನಾನೊಂದು ಸ್ವಲ್ಪ ಏನಾದರೂ ಕೆಲಸ ಮಾಡ್ತಾ ಇದ್ದೀನಿ, ಅವನ ಕಡೆ ನೋಡ್ಕೊಂಡಿಲ್ಲ ಅಂದರೆ ಮನೇನ ಈ ರೀತಿ ಮಾಡಿರ್ತಾನೆ. ನಿಮ್ಮನೆಯಲ್ಲೂ ಮಕ್ಕಳಿದ್ರೆ ಇದೇ ರೀತಿ ಮಾಡಿರ್ತಾರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇನ್ನು ಸಾಯಂಕಾಲ ಆಯಿತು, ಹಾಗೆ ಸ್ವಲ್ಪ ಪಾರ್ಕು ಕರ್ಕೊಂಡೋಗಿ ಬರೋಣ ಅಂತೇಳಿ ಪಾರ್ಕು ಕರ್ಕೊಂಡೋಗಿ ಅವನ್ನ ಆಟ ಆಡಿಸ್ಕೊಂಡು ಬರ್ತೀನಿ, ಯಾಕಂದರೆ ಅವ್ರಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ, ಖುಷಿಯಾಗಿರ್ತಾರೆ ಅಂತ ಹೇಳಿ